ಬಂಧುಗಳೇ ಇವತ್ತು ಕರ್ನಾಟಕ ಖಂಡ ಅದ್ಭುತ ಪ್ರತಿಭೆಗಳಲ್ಲಿ ಒಬ್ಬರಾದ ಎಸ್ ಎಸ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನಿಮ್ಮೆದುರಿಗೆ ಬಂದಿದ್ದೀನಿ ನವೆಂಬರ್ ಏಳು ಅವರು ಹುಟ್ಟಿರ್ತಕ್ಕಂಥ ದಿನಾಂಕ ಭಾಳಷ್ಟು ವರ್ಷಗಳ ಹಿಂದೆ ಈ ಜನ್ಮಭೂಮಿಯಲ್ಲಿ ನೆಲೆಸಿ ಈ ಜನ್ಮಭೂಮಿಯಲ್ಲಿ ಕ್ರಿಯೆಯನ್ನು ಮಾಡಿ ಅನೇಕ ಕೆಲಸಗಳನ್ನು ಮಾಡಿ ಅತೀ ದೊಡ್ಡ ಒಂದು ಹೆಸರು ಮಾಡಿ ಅತೀ ದೊಡ್ಡ ಒಂದು ಸಾಧನೆಗಳನ್ನು ಸಾಧಿಸಿ ಅವರು ಹೋಗಿರ್ತಾರೆ ಅವ್ರ ಬಗ್ಗೆ ಈಗಿನ ಅನೇಕ ಯುವಜನಾಂಗದಲ್ಲಿರ್ತಕ್ಕಂಥವರಿಗೆ ಅದರ ಬಗ್ಗೆ ಅದು ಒಂದು ಮಾಹಿತಿ ಇಲ್ಲ ಆ ಮಾಹಿತಿನ ನಾನು ನಿಮ್ಮೆದುರಿಗೆ ಕೆಲವೊಂದು ವಿಚಾರಗಳನ್ನು ಕೆಲ ಅವರ ಜೀವನದ ವಿಜಿನ್ ವಿಭಿನ್ನ ಮಜಲುಗಳಾಗಲಿ ವಿಭಿನ್ನ ಅವರ ಗುಣ ಸ್ವರೂಪಗಳಾಗಲಿ ಅವ್ರು ಮಾಡಿರ್ತಕ್ಕಂಥ ಕೆಲವು ಅದ್ಭುತ ಕೆಲಸಗಳ ಬಾಗಲಿ ಒಂದು ಪಕ್ಷಿ ನೋಟ ಅಂತ ನಾವೇನು ಕರಿತೀವಿ ಆ ರೀತಿ ಒಂದೆರಡು ಮಾತುಗಳನ್ನು ನಿಮ್ಮೆದುರಿಗೆ ಆಡಬೇಕು ಅಂತ ಬಂದಿದ್ದೀನಿ ಬಹುಶಃ ಇದು ಎರಡು ಮೂರು ಭಾಗಗಳಲ್ಲೇ ನಿಮಗೆ ಬರ್ಬೋದು ಇವತ್ತು ನಾವು ಒಂದು ಅವರ ಒಂದು ಅದ್ಭುತ ಒಂದು ಗುಣ ಸ್ವಭಾವ ಏನಂದರೆ ಒಂದು ವಿನಮ್ರತೆ ಆ ವಿನಮ್ರತೆ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಬಂದಿದ್ದೀನಿ ಯಾಕಂದರೆ ಇವತ್ತು ನಮ್ಮಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಆ ವಿನಮ್ರತೆ ಅನ್ನೋದು ನಮ್ಮ ಯುವ ಜನಾಂಗಕ್ಕೆ ಸಂಬಂಧನೇ ಇಲ್ತಕ್ಕಂಥ ಒಂದು ಪದ ಒಂದು ವಿನಯ ಒಂದು ವಿನಮ್ರತೆ ನಾನು ತಿಳ್ಕೊಂಡಿದ್ರೂ ಒಂದು ಅಹಂಕಾರ ಇರಬಾರ್ದು ನನಗೆ ಆ ಒಂದು ಯಾವ ಒಂದು ಏನು ವಿದ್ಯೆಗೆ ವಿನಿಮಯ ಭೂಷಣ ಅಂತ ಒಂದು ಗಾದೆ ಇದೆ ಆ ರೀತಿ ನಾವು ಏನೇ ತಿಳ್ಕೊಂಡಿದ್ರು ಅದು ಸಮಾಜಕ್ಕೆ ಮೀಸಲಾಗಿರಬೇಕು ಅದು ಸಮಾಜಕ್ಕೆ ಮತ್ತೆ ವಾಪಸ್ ಹೋಗಬೇಕು ಅಂತಕ್ಕಂಥ ಒಂದು ಅದ್ಭುತ ಕಲ್ಪನೆ ನಮ್ಮ ಹಿರಿಯರಿಗೇನಿತ್ತು ನಮಗಿಲ್ಲ ಸೊ ಆದ್ದರಿಂದ ಏನಪ್ಪ ಅಂತಂದರೆ ನಾವು ಏನಾದರೂ ಕಲಿಯಬೇಕು ಅನ್ನೋಂಗಿದ್ರೆ ಇತಿಹಾಸದಲ್ಲಿ ಆಗೋಗಿರ್ತಕ್ಕಂಥ ಪ್ರಸಿದ್ಧ ಪುರುಷರೇನಿದ್ದಾರೆ ಅವರ ಒಂದು ಒಂದು ಚರಿತ್ರೆಗಳನ್ನು ಓದೋ ಓದೋ ಒಂದು ಕಾರ್ಯಕ್ರಮದಿಂದ ಅಥವಾ ಅವ್ರ ಬಗ್ಗೆ ತಿಳ್ಕೊಳೋದ್ರಿಂದ ಅವರು ಯಾರ ಒಡನಾಟದಲ್ಲಿದ್ದರೂ ಅವ್ರ ಜೊತೆಗೆ ನೀವು ಹೋಗಿ ಕಲಿಯೋದ್ರಿಂದ ಅವರ ಆತ್ಮಚರಿತ್ರೆ ಓದೋದ್ರಿಂದ ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಗುಣಗಳಲ್ಲೂ ನಮಗೂ ನಮ್ಮ ಮನಸ್ಸಿನಲ್ಲೂ ಆ ಒಂದು ಗುಣಗಳನ್ನು ಬೆಳೆಸ್ಕೋಬೇಕು ಆ ಒಂದು ಗುಣ ವಿಶೇಷಗಳನ್ನು ನಾವು ಅದರ ಲಾಭ ತಗೋಬೇಕು ಅಂತಕ್ಕಂಥ ಒಂದು ಅದ್ಭುತ ಒಂದು ಕ್ರಿಯೆ ನಮ್ಮಲ್ಲಿ ಉಂಟಾಗುತ್ತೆ ಸೊ ಹಾಗಾಗಿ ಆ ಒಂದು ಮಾಲಿಕೆಗಳಲ್ಲಿ ಇದನ್ನು ಮೊದಲಿಂದಾಗಿ ಹೊರತರ್ತಾ ಇದ್ದೀನಿ ಬಸವನಳರು ಇದ್ದ ಕಾಲನ ನಾವು ಅಷ್ಟು ಕಾಲಘಟ್ಟ ನಾವು ನೋಡೋಣ ಸಾವಿರದ ಎಂಟುನೂರ ತೊಂಬತ್ತರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಈ ರೀತಿ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತೈದು ಅಂದರೆ ಆ ಒಂದು ಇದು ಒಂದು ಏನೋ ಒಂದು ಜರ್ನಿ ಅಂತ ನಾವು ಕರಿತೀವಿ ಆ ಜರ್ನಿಯಲ್ಲಿ ಒಂದು ಬರ್ತಕ್ಕಂಥದ್ದು ದಿನಾಂಕಗಳು ಇಸ್ವಿಗಳ ಬಗ್ಗೆ ಯೋಚನೆ ಮಾಡೋದು ಬೇಡ ನಾವಿಲ್ಲಿ ಈ ಎಂಟೈರ್ ಮಾಲೀಕಿಯಲ್ಲಿ ನಾವು ಮಾತಾಡ್ತಾ ಇರೋದೇನಪ್ಪ ಅಂದರೆ ಗುಣ ಗುಣವಿಶೇಷನ ಬಗ್ಗೆ ಒಂದು ನಿಮಗೊಂದು ಮಾಹಿತಿ ಇರಲಿ ಅಂತೇಳಿ ಒಂದು ಹಿನ್ನೆಲೆ ಕೊಡ್ತಾಯಿದ್ದೀನಿ ಅವರು ಇದ್ದ ಇದ್ದ ಕಾಲ ಎಂಥದ್ದು ಅಂತೇಳಿ ಸೊ ಅವಾಗ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಗಲಿ ಹುಬ್ಳಿ ಧಾರವಾಡ ಬೆಳಗಾವಿ ಬಿಜಾಪುರ ಆ ಕಡೆ ಎಲ್ಲೂ ವಿದ್ಯೆಗೆ ಒಂದು ಅನುಕೂಲನೇ ಇರಲಿಲ್ಲ ಅವಾಗ ಆ ಭಾಗದ ಎಲ್ಲ ಜನರು ಪೂನಕ್ಕೆ ಹೋಗ್ಬೇಕಾಗಿತ್ತು ಸೊ ಮಹಾರಾಷ್ಟ್ರ ಒಂದು ದೊಡ್ಡ ಕ್ಷೇತ್ರ ಆಗಿ ಬೆಳೆದಿತ್ತು ಅದರಲ್ಲಿ ಪೂನಾ ಡೆಕ್ಕನ್ ಕಾಲೇಜ್ ಅಂತ ನೀವೆಲ್ಲ ಹೆಸರು ಕೇಳಿರ್ತೀರಿ ಅದು ಒಂದು ದೊಡ್ಡ ಆಕರ್ಷಣೀಯ ಬಿಂದು ಆಗಿತ್ತು ಆಗಿನ ಕಾಲದಲ್ಲಿ ಯಾರೇ ಒಂದು ದೊಡ್ಡ ಉನ್ನತ ವ್ಯಾಸಂಗ ಮಾಡಬೇಕು ಅಂತಂದರೆ ಪೂನಾ ಪೂನಾದಿಂದ ಮುಂದೆ ಏನಾದರೂ ಫಾರಿನ್ ಇಗೋ ಎಲ್ಲೋ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಸೊ ಅವಾಗೆಲ್ಲ ಏನಪ್ಪ ಅಂತಂದರೆ ಅದ್ಭುತವಾಗಿ ಪಾಠ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಬಟ್ ಎಲ್ಲ ಏನಪ್ಪ ಅಂದರೆ ಮ ಕರ್ನಾಟಕದಿಂದ ಹೊರಗಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕನ್ನಡಿಗರಿಗೆ ಕನ್ನಡಿಗರದೇ ಆದಂಥ ಒಂದು ಆಗಲಿ ಕನ್ನಡ ಕ ಬೋಧನೆ ಮಾಡ್ತಕ್ಕಂಥ ಒಂದು ಯಾವುದೇ ಕ್ರಮಗಳಾಗಲಿ ಕನ್ನಡವನ್ನು ಪ್ರೀತಿಸ್ತಕ್ಕಂಥ ಯಾವುದೇ ಒಂದು ಅಂಶಗಳಾಗಲಿ ಆ ಆ ಒಂದು ದಿನಗಳಲ್ಲಿ ಇರಲಿಲ್ಲ ಬಸವನಾಳರು ಒಂದು ಏನು ಡಿಗ್ರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಆ ಒಂದು ಟೈಮಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಈ ರೀತಿ ಯಾವ ವ್ಯವಸ್ಥೆನೂ ಇರಲಿಲ್ಲ ಸೊ ಅಂಥದೊಂದು ಹಿನ್ನೆಲೆಯಲ್ಲಿ ಭಾಳ ಕಷ್ಟಪಟ್ಟು ಅವರೊಂದು ಡಿಗ್ರಿ ಮಾಡ್ತಾರೆ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಸೊ ಆ ಒಂದು ಸನ್ನಿವೇಶ ನಿಮಗೆ ಹೇಳ್ತೀನಿ ಒಂದು ಎಂಥ ಒಂದು ಅದ್ಭುತ ಕಾರ್ಯಕ್ರಮ ಆಯಿತು ಅಂತಂದರೆ ಸೊ ಆ ಟೈಮ್ನಲ್ಲಿ ಒಂದು ಲಿಂಗಾಯತ ಸಮುದಾಯದಲ್ಲಿ ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಒಬ್ಬರು ತೀರ್ಮಾನ ಮಾಡ್ತಾರೆ ಕೊಡಬೇಕು ನಮ್ಮ ಸಮಾಜದಲ್ಲಿ ಯಾರು ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡ್ತಾರೋ ಅವರಿಗೆ ಅಂತೇಳಿ ಸೊ ಆ ಟೈಮಲ್ಲಿ ಏನಾಗುತ್ತೆ ಬಸವನಾಳವರು ಆ ಒಂದು ಪರೀಕ್ಷೆನ ತೊಗೊಂತಾರೆ ಭಾಳ ಒಂದು ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಆಗ್ತಾರೆ ಅದೇ ಅವ್ರ ಜೊತೆಗೆ ಇನ್ನೊಬ್ಬರು ಒಬ್ಬರು ವ್ಯಕ್ತಿ ಅದ್ಭುತ ವ್ಯಕ್ತಿತ್ವಗಳೊಬ್ಬರು ಒಂದು ಮಾಸ್ಟರ್ ಡಿಗ್ರಿನ ಪಾಸ್ ಮಾಡ್ತಾರೆ ಸೊ ನ್ಯಾಚುರಲಿ ಏನಾಗುತ್ತೆ ಅಂದರೆ ಒಂದೇ ವರ್ಷದಲ್ಲಿ ಒಂದು ಏನು ಪಾರಿತೋಷಕವಾಗಲಿ ಒಂದು ಬಹುಮಾನ ಆಗಲಿ ಒಂದು ಸ್ಕಾಲರ್ಶಿಪ್ ಆಗಿ ಏನಿಟ್ಟಿರ್ತಾರಲ್ಲ ಇಬ್ಬರು ಪಾಸಾದಾಗ ನ್ಯಾಚುರಲ್ಲಾಗಿ ಆ ಲಾ ಅಂದರೆ ನ್ಯಾಚುರಲ್ ಲಾ ಏನು ಹೇಳುತ್ತೆ ಅಂದರೆ ಅದರಲ್ಲಿ ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದಾರೋ ಅವ್ರಿಗೆ ನಾವು ಆ ಪ್ರಶಸ್ತಿನ ಕೊಡಬೇಕು ಅಂತೇಳಿ ಆ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ದಾವಣಗೆರೆಯಲ್ಲಿರುತ್ತೆ ಸೊ ಅವತ್ತು ಬಸವನಾಳವರು ಬಂದಿರ್ತಾರೆ ಮತ್ತು ಇನ್ನೊಬ್ಬರು ಪಾಸಾಗಿರ್ತಕ್ಕಂಥ ವ್ಯಕ್ತಿನೂ ಬಂದಿರತಕ್ಕಂಥವರು ನಾನು ದಯವಿಟ್ಟು ಕ್ಷಮಿಸಿ ಆ ಹೆಸರು ನನಗೆ ಇಮಿಡಿಯೇಟ್ ನೆನಪು ಬರ್ತಾಯಿಲ್ಲ ಸೊ ಅವರಿಬ್ಬರು ಬಂದಾಗ ಏನಾಗುತ್ತೆ ಅಂತಂದರೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಆ ಆ ಒಂದು ಪಾರಿತೋಷಕ ಪಾರಿತೋಷಕ ಮತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲೇನು ಮಾಡ್ತಾರೆ ಅಂತಂದರೆ ಬಸವನಾಳವ್ರು ಹೇಳ್ತಾರೆ ನಾನು ಹೆಚ್ ಮಾರ್ಕ್ಸ್ ತೇರ್ಗಡೆ ಆಗಿದ್ರು ನೀವು ಪಾರಿತೋಷಕ ಇಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮೊದಲು ಪಾಸಾದರಿಗೆ ಅಂತಿದೆ ಸೊ ಈ ಈ ಬಹುಮಾನನ ನಾನು ಮತ್ತು ಅವರಿಬ್ಬರು ನಾವಿಬ್ಬರೂ ಹಂಚ್ಕಂತೀವಿ ಅಂತೇಳಿ ಒಂದು ಉದಾರ ಮನೋಭಾವನೆ ತೋರಿಸ್ತಾರೆ ಸೊ ಒಂದು ಮುಂದೆ ಏನೋ ಒಂದು ಮೇರು ಪರ್ವತ ಅವರು ಉಂಟಾದರು ಮುಂದೆ ಒಂದು ಶೃಂಗ ಅಂತ ಒಂದು ಅವರು ತಲುಪಿದರು ಆ ಒಂದು ಭಾವನೆಗಳು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವರಲ್ಲಿ ಕಾಣಿಸ್ತಾ ಇತ್ತು ಸೊ ಆ ಒಂದು ಅದ್ಭುತ ಇದನ್ನು ನೀವು ಯೋಚನೆ ಮಾಡಬೇಕು ನಿಮಗೆ ಈಗ ಏನು ದೊಡ್ಡದಲ್ಲ ಅಂತ ಅನಿಸುತ್ತೆ ಬಟ್ ಅವತ್ತಿನ ಐತಿಹಾಸಿಕ ದಿನಗಳಲ್ಲಿ ನೀವು ಹೋಗಿ ನೋಡಿದಾಗ ಆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಭಾಳ ಇತ್ತು ಸಾವಿರ ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಅವತ್ತು ಆದರೂ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ನಾನು ಹಂಚ್ಕೊಂಡ್ತೀನಿ ಅಂತೇಳಿ ಒಂದು ಒಂದು ಉದಾರ ಮನೋಭಾವನೆ ತೋರಿಸ್ತಾರೆ ಯಾವ ರೀತಿ ಒಂದು ದೊಡ್ಡ ವ್ಯಕ್ತಿಗಳು ತ್ಯಾಗದ ಜೀವನಕ್ಕೆ ತಮ್ಮನ್ನು ತಾವು ತಯಾರಿ ಮಾಡ್ಕೋಬೇಕು ಯಾವ ರೀತಿ ಅಲ್ಲಿ ಇಡೀ ಸಮಾಜನ ನನ್ನ ತಮ್ಮ ಜೊತೆಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದಕ್ಕೆ ಒಂದು ಅದ್ಭುತ ಉದಾಹರಣೆ ಈ ಘಟನೆ ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ದುಡ್ಡಿನ ಅವಶ್ಯಕತೆ ಇದ್ರೂ ನನಗೆ ಬರ್ತಕ್ಕಂಥ ಒಂದು ಪಾರಿತೋಷಕ ಏನಿದೆ ಅದನ್ನು ಪುಸ್ತಕ ರೂಪದಲ್ಲಿ ಕೊಡ್ರಿ ಅಂತ ಕೇಳ್ತಾರೆ ಅವರು ಅದ್ಭುತ ಪುಸ್ತಕದ ಅವರಿಗೆ ಭಾಳ ಅಧ್ಯಯನ ಮಾಡ್ತಾ ಇದ್ರು ಅವರು ಅಷ್ಟೇ ಪುಸ್ತಕಗಳನ್ನು ಬರೆದ್ರು ಮುಂದೆ ಅವ್ರ ಜೀವನದಲ್ಲಿ ಎಷ್ಟು ಬುಕ್ಗಳನ್ನು ಬರೆದಿದ್ದಾರೆ ಎಷ್ಟು ಬುಕ್ಗಳನ್ನು ಸಂಪಾದಿಸಿದ್ದಾರೆ ಎಷ್ಟು ಬುಕ್ಕುಗಳನ್ನು ಅವರು ತಿದ್ದಿದ್ದಾರೆ ತಿದ್ದುಪಡಿಗಳನ್ನು ಮಾಡಿದ್ದಾರೆ ವಿಮರ್ಶೆ ಬರೆದಿದ್ದಾರೆ ಲೆಕ್ಕನೇ ಇಲ್ಲ ಸೊ ಇಂಥ ಒಂದು ವ್ಯಕ್ತಿತ್ವ ಬಗ್ಗೆ ನಾವು ಮಾತಾಡಬೇಕಾದ್ರೆ ಮೈಯೆಲ್ಲ ಜುಮ್ಮನ್ ಅಂತ ಏನಪ್ಪ ಎಂತಿಂಥ ಜನ ಆಗೋಗ್ಬಿಟ್ಟಿದ್ದಾರೆ ಭೂಮಿಲಿ ಅಂತೇಳಿ ನಾವು ಎಲ್ಲಿದ್ದೀವಿ ಅಂತೇಳಿ ನನಗೆ ಅರ್ಥ ಆಗೋಲ್ಲ ಸೊ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಯಾವ ಒಂದು ಮಾಸ್ಟರ್ ಡಿಗ್ರಿ ಮಾಡಿದ್ರಲ್ಲ ಇವರು ಮೂರ್ನಾಲ್ಕು ಜನ ತರುಂಡ್ರು ನೀವು ಯೋಚನೆ ಮಾಡಿ ಈಗಿನ ಕಾಲದಲ್ಲಿ ಹುಡುಗರಿಗೆ ಇದು ಅಸಾಧ್ಯ ಇದು ಸಾಧ್ಯನೇ ಇಲ್ಲ ಈಗಿನ ಕಾಲದ ಯುವ ಜನಾಂಗರಲ್ಲಿ ಅವ್ರು ಏನು ಮಾಡ್ತಾರೆ ಅವತ್ತು ಅಂತಂದರೆ ನಾಲ್ಕೈದು ಜನ ಅವರೆಲ್ಲ ಡೆಕ್ಕನ್ ಕಾಲೇಜಲ್ಲಿ ಓದಿರ್ತಾರೆ ಆ ಡೆಕ್ಕನ್ ಕಾಲೇಜ್ ಒಂಥರ ಕಾಶಿ ಇದ್ದಂಗೆ ಇರುತ್ತೆ ಸೊ ಇಂಥ ಒಂದು ಅದ್ಭುತ ಕಾಲೇಜನ್ನ ಇವರು ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ಮಾಡಿದ್ದಾರೆ ನಾವು ಯಾಕೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಂಥದ್ದೊಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ನಾವು ಯಾಕೆ ಎಲ್ಲರಿಗೂ ಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ ಅಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ನೋಡಿ ಎಲ್ಲರೂ ಮಾಸ್ಟರ್ ಡಿಗ್ರಿ ಆಗಿ ಎಲ್ಲೋ ಫಾರಿನಿಗೆ ಹೋಗ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ದೊಡ್ಡ ಆಫೀಸರ್ ಆಗಿ ಅವತ್ತು ಬ್ರಿಟಿಷ್ ಗೌರ್ಮೆಂಟಲ್ಲಿ ಆಫೀಸರ್ ಆಗಿನೋ ಲೆಕ್ಚರರ್ ಆಗಿ ಕಮ್ಮಿ ಕಮ್ಮಿ ಏನಿಲ್ಲ ಅಂದ್ರೂ ಒಂದು ಅದ್ಭುತ ಜೀವನವನ್ನು ಸಾಗಿಸ್ಬೋದಾಗಿತ್ತು ಬಟ್ ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅಂತಂದರೆ ಈ ಕೆಲಸ ಆಗಲೇಬೇಕು ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳಾಗಲಿ ಕನ್ನಡ ಕಾಲೇಜುಗಳಾಗಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾರಂಭ ಆಗಬೇಕು ನಮ್ಮ ಭಾಷೆಯಲ್ಲಿ ನಮ್ಮ ಜನಗಳಿಗೆ ಈ ರೀತಿ ಒಂದು ವಿದ್ಯಾಭ್ಯಾಸ ನಾವು ಕೊಟ್ಟರೆ ಮುಂದೆ ಇಡೀ ಸಮಾಜಕ್ಕೆ ಅದರಿಂದ ಭಾಳ ಒಳ್ಳೆಯದಾಗುತ್ತೆ ಸಮಾಜ ಬೆಳವಣಿಗೆ ಮಾಡ ಆಗದಕ್ಕಂದು ಸಹಕಾರ ಉಂಟಾಗುತ್ತೆ ಅಂತಕ್ಕಂಥ ಒಂದು ದಿವ್ಯ ಆಲೋಚನೆ ಆ ತರುಂಡ್ರಿಗೆ ಬಂತು ಅಷ್ಟು ಈಸಿ ಇಲ್ಲ ಜೀವನದಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ವಿಪರೀತ ಟೆಂಪ್ಟೇಷನ್ಸ್ ಇರ್ತಾವೆ ಮನುಷ್ಯನಿಗೆ ದುಡಿಬೇಕು ಮದುವೆ ಆಗಬೇಕು ಭಾಳ ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಏನೇನೋ ವಿಚಾರಗಳಿರುತ್ತೆ ಅವಕ್ಕೆಲ್ಲವನ್ನು ಅವರು ಸೈಡಿಗೆ ಇಟ್ಟರು ಆ ಅಂಶಗಳನ್ನೆಲ್ಲ ಅವರು ಯಾವ ಒಂದು ಅಂಶಕ್ಕೂ ಅವ್ರು ಒಳಗಾಗದೆ ಆ ಪ್ರತಿರೋಧ ಉಂಟನ್ನು ಮಾಡಿ ಆ ಒಂದು ಅದ್ಭುತ ಅವ್ರು ತೊಗೊಂತಾರೆ ಏನಪ್ಪ ಅಂತಂದರೆ ನಾವೊಂದು ವಿದ್ಯಾಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಏನು ರೀ ಕೈ ಅವ್ರ ಜೀವನ ಅವ್ರು ನೋಡ್ಕೊಳ್ಳೋದೇ ಕಷ್ಟ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ನಾವು ವಿದ್ಯಾರ್ಜನೆ ಮಾಡಿಸ್ತೀವಿ ಅಂತಕ್ಕಂಥ ಮಾತೇನಿದೆಯಲ್ಲ ಅದು ಅದ್ಭುತ ಕಲ್ಪನೆ ಆ ಪರಿಕಲ್ಪನೆ ನಮಗೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅವತ್ತು ಆ ಒಂದು ನಾಲ್ಕರಿಂದ ಎಂಟು ಜನ ಒಂದು ಟೀಮ್ ಆ ಒಂದು ಏನು ಯಂಗ್ಸ್ಟರ್ಸ್ ಅಂತ ನಾವು ಕರಿತೀವಲ್ಲ ಅಷ್ಟು ಸಣ್ಣ ಏಜಲ್ಲಿ ಅವ್ರಿಗೆ ಅದ್ಭುತವಾಗಿ ಆ ಒಂದು ನಿರ್ಧಾರ ತಗೊತಾರೆ ಸೊ ಆ ನಿರ್ಧಾರ ತಗೊಂಡಾಗ ಏನಂತಂದ್ರೆ ಅದು ಆ ಒಂದು ಪ್ರಯಾಣ ಏನಿದೆಯಲ್ಲ ಅಷ್ಟು ಸುಲಭ ಇರಲಿಲ್ಲ ನೀವು ಯೋಚನೆ ಮಾಡ್ಬೋದು ಏನೇನಿಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಕೇಳೋರೇ ಇಲ್ಲ ಯಾರನ್ನೂ ಅಂಥ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಬೆಳಗಾವಿಯಲ್ಲಿ ಸೊ ಸ್ಟಾರ್ಟ್ ಮಾಡಿ ಒಂದು ಅವರಿಂದ ಇವರಿಂದ ಡೊನೇಷನ್ಸ್ ತಗೊಂಡು ಬಹಳ ಕಷ್ಟಪಟ್ಟು ಒಂದು ಐದರಿಂದ ಎಂಟು ಜನ ಹತ್ತು ಜನ ಹನ್ನೆರಡು ಜನ ಹುಡುಗರನ್ನ ಕಲೆ ಹಾಕಿ ಅವರಿಗೆಲ್ಲ ಒಂದು ನಾವು ಪಾಠ ಹೇಳ್ಕೊಡ್ಬೇಕು ಅಂಥೇಳಿ ಸೊ ಅದರಲ್ಲಿ ಏನಾಗಿರುತ್ತೆ ಅಂದರೆ ಯಾರೋ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಯಾರಿಗೂ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅವ್ರಿಗೆ ಇದ್ದದ್ದು ಒಂದೇ ಏನಪ್ಪ ಅಂತಂದರೆ ಆಸೆ ಕನ್ನಡ ಮಕ್ಕಳು ಕಲಿಬೇಕು ಕನ್ನಡ ಭಾಷೆ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಇಷ್ಟೇ ಬೇರೆ ಯಾವ ಉದ್ದೇಶನೂ ಅವ್ರಿಗೆ ಇರಲಿಲ್ಲ ಇದೊಂದೇ ಉದ್ದೇಶ ಅದರಲ್ಲಿ ಯಾವುದೇ ಒಂದು ಪ್ರತಿಫಲ ಆಗಲಿ ಯಾವುದೇ ಒಂದು ದುಡ್ಡು ಮಾಡ್ತಕ್ಕಂಥ ಹಂಬಲ ಆಗಲಿ ಯಾವುದ್ಯಾವುದೂ ಇಲ್ಲ ಏನನ್ನ ಮುಂದೆ ನಮ್ಮ ಭವಿಷ್ಯ ಹೆಂಗಪ್ಪ ಮುಂದೆ ನಮ್ಮದು ಜೀವನ ಹೆಂಗಪ್ಪ ಅಂತ ಒಂದೇ ಒಂದು ಬಿಡಗಾಸಿ ಯೋಚನೆ ಮಾಡಿದೇ ಅವ್ರೇನು ಮಾಡ್ತಾರೆ ಅಂದರೆ ಮುಂದೆ ಹೋಗ್ತಾರೆ ಆ ಟೈಮಲ್ಲಿ ಅವ್ರ ತಂದೆ ತೀರ್ಕೊಂಡಿರ್ತಾರೆ ಮನೇಲಿ ಇವರೇ ಹಿರಿಮಗ ಏನು ದುಡಿಮೆ ಇಲ್ಲ ಆದ್ರೂ ಇಂಥದ್ದೊಂದು ಸಾಹಸಕ್ಕೆ ಅವರು ಕೈ ಹಾಕ್ತಾರೆ ಸೊ ಕೈ ಹಾಕಿ ಅವ್ರೇನು ಏನು ಮಾಡ್ತಾರೆ ಅಂದರೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಸಾಕಷ್ಟು ವಿಚಾರಗಳಿದೆ ಹೇಳೋಕ್ಕೆ ಬಟ್ ನಾನು ಸ್ಥೂಲವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅದೊಂದು ಅದ್ಭುತ ಯಾತ್ರೆ ಅದನ್ನು ನೀವು ಓದಿಬಿಟ್ರೆ ಆ ಟೈಮಲ್ಲಿ ಒಬ್ಬ ಮನುಷ್ಯ ಅಥವಾ ಅವರೊಂದು ಆ ಟೀಮ್ ಏನಿತ್ತಲ್ಲ ಆ ಒಂದು ಅವ್ರಿಗೆಲ್ಲರಿಗೂ ನಾನು ನಾನು ನಿಮಗೆ ಪ್ರಣಾಮಗಳನ್ನು ಅರ್ಪಿಸ್ತೀನಿ ಅಂಥ ಒಂದು ಡಿಸಿಷನ್ ತಗೊಂಡು ಅಂಥದ್ದೊಂದು ಡಿಸಿಷನ್ನ ನಾವು ಕಷ್ಟಪಟ್ಟು ಸಾಧಿಸಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಏನು ಬಂತಲ್ಲ ಫಸ್ಟ್ ಆಫ್ ಆಲ್ ಆ ಒಂದು ಥಿಂಕಿಂಗ್ ಅವ್ರಿಗೆ ಬಂದಿರೋದೇ ಒಂದು ದಿವ್ಯ ಸ್ವರೂಪ ಒಂದು ಅದ್ಭುತ ಕೆಲಸ ಅದನ್ನು ಬಹುಶಃ ಕರ್ನಾಟಕ ಜನತೆ ಪುಣ್ಯ ಮಾಡಿದ್ರೇನು ಇಂಥ ಇಂಥ ಪುತ್ರರತ್ನನ್ನೆಲ್ಲ ಒಳ್ಳೊಳ್ಳೆ ತಾಯಂದ್ರೆ ಗರ್ಭದಲ್ಲಿ ಬಂದಿದ್ದಾರೆ ಸೊ ಅವರೆಲ್ಲ ಸೇರ್ಕೊಂಡು ಏನು ಮಾಡಿದರು ಅಂತಂದರೆ ನೀವು ನಂಬಲ್ಲ ಹುಡುಗರಿಗೂ ಇವರೇ ಊಟ ಹಾಕಿ ಇವರು ಅರ್ಧ ಊಟ ಊಟ ಮಾಡಿ ಮಕ್ಕಂಡು ಒಂದು ಒಂದು ತರಕಾರಿ ಒಂದು ಸಣ್ಣ ಊಟಕ್ಕೂ ಗತಿ ಇರಲಿಲ್ಲ ಅವರೆಲ್ಲರೂ ಕಷ್ಟಪಟ್ಟು ಒಂದೇ ಇರ್ತಾರೆ ಇರ್ತಾರವರು ಹುಡುಗರು ಶ ಮಾಸ್ಟ್ರು ಅಂದರೆ ಗುರುಕುಲ ಅಂತೇಳಿ ನಾವು ಒಂದು ಏನು ಪರಿಕಲ್ಪನೆ ಇತ್ತು ಅದು ನಿಜ ಮಾಡಿಬಿಡ್ತಾರೆ ಬಸವಣ್ಣವರು ಮತ್ತು ತಂಡದವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದೇ ಮನೇಲಿ ಹುಡುಗರು ಮೇಷ್ಟ್ಟ್ರು ಅವ್ರ ಕುಟುಂಬದವ್ರು ಎಲ್ಲರೂ ಒಂದು ದಿವಸ ಸಿಕ್ಕರೆ ಒಂದು ದಿವಸ ಊಟಕ್ಕೆ ಸಿಗಲ್ಲ ಅಂತ ಅಂಥ ಒಂದು ಕಷ್ಟದ ದಿನಗಳಲ್ಲಿ ಕಷ್ಟಪಟ್ಟು ಹುಡುಕಿ ಲಿಂಗರಾಜ್ ಮಹಾರಾಜರು ಅವರು ಇವರು ಎಲ್ಲರೂ ಅವರಿಗೆ ಬಹಳಷ್ಟು ಸಹಾಯ ಮಾಡ್ತಾರೆ ಭಾಳಷ್ಟು ಕಷ್ಟಪಟ್ಟು ಈ ಈ ಶಾಲೆನ ಮುಂದೆ ತರ್ತಾರೆ ಸೊ ಆ ಒಂದು ಪ್ರಯಾಣ ಒಂದು ಎಂಟು ಹತ್ತು ವರ್ಷದ ಪ್ರಯಾಣ ಅದ್ಭುತವಾಗಿತ್ತು ಬಟ್ ಪಾಠ ಮಾಡೋಕ್ಕೆ ನಿಂತ್ಕಂಡ್ರೆ ಇವರೆಲ್ಲ ದೈತ್ಯರು ಅಷ್ಟೆಲ್ಲ ಕಷ್ಟ ಇದ್ರೂ ನನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತಕ್ಕಂಥ ಒಂದು ಅದ್ಭುತ ಭಾವನೆ ಏನಿದೆ ಅದು ಅತ್ಯಂತ ಅದು ಸಿಗೋದೇ ಅಲ್ಲ ಇದರಲ್ಲಿ ಮತ್ತು ಇದೇ ಟೈಮ್ನಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಅವರೆಲ್ಲರೂ ಮದುವೆ ಆಗ್ತಾರೆ ಆ ಆಗಿರ್ತಕ್ಕಂಥ ಸ್ವಸ್ ಬಂದಿರತಕ್ಕಂಥ ಹೆಂಡ್ತೇರೆಲ್ಲ ಅದೇ ರೀತಿ ಆ ಮನೆಯಲ್ಲೇ ಕಂಟಿನ್ಯೂ ಆಗ್ತಾರೆ ಅಲ್ಲಿ ಒಂದು ಭೇದ ಭಾವನೇ ಇರಲ್ಲ ನಾನು ನೀನು ಇವ್ರ ಹೆಂಡ್ತಿ ಏನು ಅಂತೇಳಿ ಎಲ್ಲರೂ ಈ ಒಂದು ಏನು ಸಂಕಲ್ಪ ಮಾಡಿರ್ತಾರೆ ಒಂದು ಎಜುಕೇಷನ್ ಕೊಡಬೇಕು ಅಂತೇಳಿ ಆ ಎಜುಕೇಷನಿಗೆ ಒಂದು ಬ್ಯಾಕ್ ಬೋ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ರಲ್ಲ ಅದಕ್ಕೆಲ್ಲ ಸಹಕಾರ ಕೊಡೋಂಗೇ ಅವರೆಲ್ಲ ಧರ್ಮಪತ್ನಿಯರು ಬರ್ತಾರೆ ಇದೂ ಒಂದು ಅದೃಷ್ಟನೇ ನೋಡಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ದೈವ ಸಂಕಲ್ಪ ಬೇಕು ಅಂತ ನಾವು ಹೇಳ್ತೀವಿ ಆ ದೈವ ಸಂಕಲ್ಪ ಯಾವ ಯಾವ ರೀತಿಯಲ್ಲಿ ಹರಿದು ಬಂತು ನೋಡಿ ಸೊ ಮುಂದೆ ಅವರು ಅದೇ ರೀತಿ ಪ್ರಯಾಣ ಮುಂದುವರಿಸಿದಾಗ ಸಾಕಷ್ಟು ವಿಚಾರಗಳು ಬರ್ತಾವೆ ಮತ್ತು ಒಂದು ಕಾಲೇಜನ್ನು ಅವರು ನಿರ್ಮಾಣ ಮಾಡ್ತಾರೆ ಆ ಕಾಲೇಜ್ ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಅಂದರೆ ಇದನ್ನು ನೀವು ಕೇಳಬೇಕು ಬಸನಾಳವರೇ ಒಬ್ಬರು ಪಾಠ ಮಾಡಿರ್ತಕ್ಕಂಥ ವ್ಯಕ್ತಿ ಅವರ ಒಂದು ವಿದ್ಯಾರ್ಥಿ ಅವರು ಫಾರಿನಿಗೆ ಓದೋಕೆ ಹೋಗ್ತಾರೆ ಫಾರಿನಿಗೆ ಓದಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಬಸನಾಳವರು ಪ್ರಿನ್ಸಿಪಲ್ ಒಂದು ಆಗ್ತಕ್ಕಂಥ ಅರ್ಹತೆ ಇದ್ರೂ ಅವರೊಂದು ಪಾಠ ಮಾಡ್ಕೊಂಡಿರ್ತಾರೆ ಸೊ ಅವ್ರೇನು ಮಾಡ್ತಾರೆ ಒಂದು ದೊಡ್ಡ ಕಾಲೇಜ್ ಓಪನ್ ಮಾಡಿದಾಗ ಆ ಫಾರಿನಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಬರ್ತಾರೆ ಯಾರು ಪ್ರಿನ್ಸಿಪಲ್ ಆಗಬೇಕು ಅಂತ ಇದ್ದರೂ ಅವರೆಲ್ಲ ಹೇಳ್ತಾರೆ ಬಸವನೊಳ್ರೆ ನೀವು ಅರ್ಹತೆ ಇದೆ ನೀವು ಪ್ರಿನ್ಸಿಪಲ್ ಆಗಿ ಅಂತೇಳಿ ಇಲ್ಲ ನಾನು ಆಗಲ್ಲ ನನ್ನಕಿನ್ನ ಅತಿ ಉನ್ನತ ದರ್ಜೆಯಲ್ಲಿ ಓದ್ಕೆ ಬಂದಿರತಕ್ಕಂಥ ವ್ಯಕ್ತಿಗೆ ನಾನು ಅವಕಾಶ ಕೊಡಬೇಕು ಅಂತೇಳಿ ಅವರು ಅವರಿಗೆ ಆ ಓದಿ ತಮ್ಮ ಶಿಷ್ಯ ತಮ್ಮ ಶಿಷ್ಯನೇ ಹೊರಗಡೆ ಹೋಗಿ ಫಾರಿನಿಗೆ ಹೋಗಿ ನಂದಿಮಠ ಅಂತವ್ರ ಹೆಸರು ಶ್ರೀ ನಂದಿಮಠ ಅಂತ ಅವರು ನಂದಿಮಠದವರು ಫಾರಿನಿಗೆ ಹೋಗಿ ಓದ್ಕೊಂಡು ಬಂದಿರ್ತಾರೆ ನನ್ನಕ್ಕಿನ್ನ ಅವರು ಓದಿದ್ದಾರೆ ಜಾಸ್ತಿ ನನ್ನಕಿನ್ನ ಜಾಸ್ತಿ ಓದಿದ್ದಾರೆ ನನ್ನಗಿನ್ನ ಅರ್ಹತೆಯನ್ನು ಗಳಿಸ್ಕೊಂಡಿದ್ದಾರೆ ಅಂಥೇಳಿ ನನ್ನ ಶಿಷ್ಯ ಈ ಒಂದು ಸ್ಥಾನಕ್ಕೆ ಹೆಚ್ಚು ಅರ್ಹ ಅಂತೇಳಿ ಅವ್ರು ತೀರ್ಮಾನ ಮಾಡಿ ಅವ್ರು ಹೇಳ್ತಾರೆ ನಂದಿಮುಟ್ರವರು ಬಂದ ತಕ್ಷಣ ನೀವು ಈ ಸ್ಥಾನ ಅಲಂಕರಿಸಿ ಪ್ರಿನ್ಸಿಪಲ್ ಉದ್ಯಾನ ನಾನು ನಿಮ್ಮ ಕೆಳಗಡೆ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ ನೋಡಿ ಎಂತಿಂಥ ಅಹಂಕಾರ ಇದೆ ಇವತ್ತಿನ ಮಕ್ಕಳಿಗೆ ಎಷ್ಟು ಅಹಂಕಾರ ಇದೆ ಅಂತಂದರೆ ಒಂದೇ ಒಂದು ಸಣ್ಣ ಸಾಧನೆ ಮಾಡಿದ್ದನ್ನು ನೂರ ಎಪ್ಪತ್ತು ಸಾರಿ ಫೇಸ್ಬುಕ್ಕಲ್ಲಿ ಹಾಕಂತೀರಿ ವಾಟ್ಸಪ್ಪಲ್ಲಿ ಹಾಕಂತೀರಿ ಕಂಡಲ್ಲಿ ಪ್ರಚಾರ ಮಾಡ್ತೀರಿ ಪೇಪರಲ್ಲಿ ಹಾಕಿಸ್ತೀರಿ ಶುಭಾಶಯ ಅದು ಇದು ಅಂತೇಳಿ ಇಡೀ ಪೇಪರು ದುಡ್ಡಿರೋ ಮಕ್ಳೇನಾರು ಸಣ್ಣ ಸಾಧನೆ ಮಾಡ್ಬಿಟ್ರ ಅಂತಂದರೆ ಅವ್ನು ಇಡೀರೇ ಇರಲ್ಲ ಇಡೀ ವರ್ಷ ಪೂರ್ತಿ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇಂಥ ಒಂದು ಅಸಹ್ಯ ಸಂಸ್ಕೃತಿ ನಮ್ಮಲ್ಲಿ ಬೆಳೆದಿದೆ ಅವತ್ತು ಅವ್ರು ನೋಡಿ ವಿನಯ ವಿನಮ್ರತೆ ಅಂದರೆ ಏನು ಅಂತಂದರೆ ನಾನು ಕಲಿಸಿದ ವಿದ್ಯಾರ್ಥಿ ನನಗೇನೇ ಜಾಸ್ತಿ ಅರ್ಹ ಅಂತೇಳಿ ತೀರ್ಮಾನ ಮಾಡಿ ಆ ಶಿಷ್ಯನ ತಲಗಡೆ ಕೆಲಸ ಮಾಡ್ತಕ್ಕಂಥ ಒಂದು ವಿನಮ್ರತೆ ಒಂದು ಸದ್ಗುಣ ಅವರಲ್ಲಿತ್ತು ಇವತ್ತು ಯಾರ ಹತ್ರ ಇದೆ ಇವತ್ತು ಒಂದು ಸ್ಟೇಜಲ್ಲಿ ನನ್ನ ಹೆಸರು ನನ್ನ ಒಂದು ಸ್ಟೇಜಲ್ಲಿ ನನ್ನ ಕೂರಿಸಿಲ್ಲ ಅಂತ ಬೇಜಾರು ಮಾಡ್ಕೊಂತಾರೆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರು ಫಾಂಟ್ ಸಣ್ಣದಿದೆ ಅಥವಾ ಇವನಕಿನ ಮೇಲೆ ನನ್ನ ಹೆಸರು ಬರಬೇಕಾಗಿತ್ತು ಅಂತ ಗಲಾಟೆ ಮಾಡ್ತಾರೆ ಎಲ್ಲಿರಿ ನಾವು ಎರಡೂ ಆಕಾಶ ಭೂಮಿನ ಕ ಒಂದು ತೂಕ ಮಾಡಿ ನೋಡ್ತಾ ಇದ್ದೀವಿ ಇವರೇ ಬೇರೆ ಅವರೇ ಬೇರೆ ಸೊ ಇಂಥ ಒಂದು ಇಷ್ಟು ಕೆಟ್ಟ ದಿನಗಳಲ್ಲಿ ನಾವು